ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಸರ್, ಈ ಬಾರಿ ನೀವು ಬಿಜೆಪಿಯಿಂದ ಕ್ಯಾಂಡಿಡೇಟ್ ಆಗಿದ್ದೀರಾ, ಏನು ಸರ್ ಇದಕ್ಕೆ ಪ್ರಮುಖ ಕಾರಣ? ಅದು ಪಾರ್ಟಿಯವ್ರ ನಿರ್ಣಯ, ಹಿರಿಯರು ಮತ್ತು ಲೀಡರ್ಸ್ ಅವ್ರ ನಿರ್ಣಯ. ನಾನು ಉದ್ಯಮಿ ಉದ್ಯಮಿ ದಾನ ಮಾಡೋ ಉದ್ಯಮಿ. ಅಂದರೆ ನಿಮ್ಮ ಅಜ್ಜವ್ರ ಕಾಲದಿಂದ ಕೆಲವೊಂದು ಸೋಷಿಯಲ್ ಸರ್ವಿಸ್ಗೆ ಭಾಳ ಫೇಮಸ್ ತಾವು. ಹೌದು. ಸೊ ಅದರಿಂದನೇ ನಿಮಗೆ ಈ ಬಾರಿ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇಲ್ಲ, ಸಿ ಎಮ್ ಅವರು ಕೃಪಾ ಪೋಷಿತ ಇದೆ ಸ್ವಲ್ಪ ಸಮುದಾಯಕ್ಕೆ, ಅವ್ರ ಸಮುದಾಯದವರು ಇದರ ಕಾರಣ ಅದರಿಂದ ಟಿಕೆಟ್ ಬಂದಿದೆ ಅಂತ ಹೇಳ್ತಾರೆ. ಅದು ಯಾವ ಇದರಲ್ಲಿ ಯಾವುದು ಪ್ರಮುಖವಾಗಿ ಪರಿಗಣಿಸ್ತಾರೆ ಸರ್, ಯಾವ ಅಂಶ? ಪಾರ್ಟಿ ಹಿರಿಯರು ಮುಖಂಡರು ನಮ್ಮ ಲೀಡರ್ಸ್ ಡಿಸೈಡ್ ಮಾಡಿದ್ದಾರೆ. ಅದು ಏನಾಯಿತು, ಹೆಂಗಾಯಿತು, ಏನು ಗುರುತಿಸಿದ್ದಾರೆ ಸರ್? ನಮ್ಮ ಸರ್ವಿಸ್ ಗುರುತಿಸಿರ್ಬೋದು, ಇನ್ನು ಏನಾದರೂ ಕಾರಣ ಇರ್ಬೋದು, ನನಗೆ ಗುರುತಿಲ್ಲ. ನಾನು ಅನ್ಕೊಳ್ಳೋದಿದ್ದು ಸರ್ವಿಸಸ್ ಗುರುತಿಸ್ತಾರೆ ಅಂತ ಹೇಳ್ತಾರೆ. ಎಸ್. ಸೊ ನೀವು ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದರೆ ಅಂದರೆ ಭಾಳಷ್ಟು ನಾವು ಪ್ರಚಾರಕ್ಕಾಗಿ ಹೇಳ್ಕೊಳ್ಳೋವಂಥ, ನಾನು ಎಲ್ಲಿ ಯಾವ ದಾನ ಮಾಡಿದ್ದೀನಿ ಅದಕ್ಕೆ ಯಾವುದಕ್ಕೂ ಪ್ರಚಾರ ಮಾಡಿದ್ರು ಕೂಡ ನಮ್ಮ ಮತದಾರರಿಗೆ ಕೆಲವೊಂದು ಕ್ಯೂರಿಯಾಸಿಟಿ ಅಂದರೆ ನಿಮ್ಮ ಬಗ್ಗೆ ಕೆಲವ್ರಿಗೆ ಗೊತ್ತಿದೆ, ತಿಳಿದಂಥವ್ರಿಗೆ, ಓದ್ಕೊಂಡವ್ರಿಗೆ, ಸ್ವಲ್ಪ ಸಮಾಜದ ಬಗ್ಗೆ ಪ್ರತಿದಿನ ನಿಂತೆ ಅಪ್ಡೇಟ್ ತೊಗೊಳ್ಳೋರಿಗೆ ಗೊತ್ತಾಗುತ್ತೆ, ಬಟ್ ಹೊಸಬ್ರಿಗೆ ಗೊತ್ತಾಗಲ್ಲ. ಸೊ ಆ ಕಾರಣದಿಂದ ಕೇಳ್ತಾ ಇದ್ದೀವಿ. ಸೊ ತಮ್ಮ ಕುಟುಂಬದ ಹಿನ್ನೆಲೆ ಮತ್ತು ತಾವು ಮಾಡಿದ ಸಮಾಜ ಸೇವೆಗಳು ಕುರಿತು ಒಂದಷ್ಟು ಬ್ರೀಫ್. ನಾನು ಸಮಾಜ ಸೇವೆ ಮಾಡೋದು ನಾನು ಹೇಳ್ಕೊಳ್ಳಲ್ಲ ಇಲ್ಲಿ. ಅದಕ್ಕೆ ನಮ್ಮ ಮತದಾರರಿಗೂ ಕೂಡ ಅವ್ರಿಗೂ ಯಾರಿಗೂ ಗುರುತಿಲ್ಲ ನಾನು ಸಮಾಜ ಸೇವೆ ಏನೇನು ಮಾಡಿದ್ದೀನಿ ಅಂತ. ಇಲ್ಲ, ಅಜ್ಜಿ ಹೇಳ್ಕೊಳ್ಳಲ್ಲ. ನಿಮ್ಮ ಅದ್ರಲ್ಲಿಂದ ಸ್ವಲ್ಪ ಹೇಳ್ತೀರಾ? ನಮ್ಮ ಅಜ್ಜಿಯವ್ರು ಮಾಡಿದ್ದು ವೀರಶೈವ ವಿದ್ಯಾವರ್ತಕ ಸಂಘದ ಮಾಡಿದ್ದು. ಇಲ್ಲಿ ಈ ಭಾಗದಲ್ಲಿ ಭಾಳಷ್ಟು ಕನ್ನಡ ಸ್ಕೂಲ್ಸ್ ಓಪನ್ ಮಾಡಿದರು ಅವರು ಡಿಸ್ಟ್ರಿಕ್ಟ್ ಬೋರ್ಡ್ ಚೇರ್ಮನ್ ಆಗಿದ್ದಾಗ. ನಾನು ನಮ್ಮ ತಂದೆಯವರು ಸೇರಿ ಐ ಮೀನ್ ನಾವು ಮಾಡಿದ್ದು ಅಕ್ಷಯ ಪಾತ್ರ ಅಲ್ಲಿ ಫಸ್ಟ್ ನಾವೇ ಸ್ಟಾರ್ಟ್ ಮಾಡಿದ್ದು ಬಳ್ಳಾರಿಯಲ್ಲಿ. ಆಮೇಲೆ ಈಗ ದೊಡ್ಡದಾಗಿ ಬೆಳ್ಕೊಂಡು ಹೋಗಿದೆ ದೊಡ್ಡ ಪ್ರಮಾಣದಲ್ಲಿ. ಅದಕ್ಕೆ ನಾನು ಭಾಳ ಹ್ಯಾಪಿ ಇದ್ದೀನಿ. ಅದನ್ನ ಕಾಂಟ್ರಿಬ್ಯೂಟ್ ಅದು ನಾವೇನು ಸ್ಮಾಲ್ ಸ್ಟಾರ್ಟ್ ಮಾಡಿದ್ವಿ ಚಿಕ್ಕದಾಗಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಅಂದರೆ ಭಾಳ ಖುಷಿ ಆಗ್ತದೆ. ಈ ಡಿಸ್ಟ್ರಿಕ್ಟಲ್ಲಿ ಎಲ್ಲ ಮಿಡ್ ಡೇ ಮೀಲ್ ಸ್ಕೀಮು ಎಲ್ಲ ಮಕ್ಕಳಿಗೆ ಅಕ್ಷಯ ಪಾತ್ರದವರೇ ಕೊಡ್ತಾ ಇದ್ದಾರೆ. ಇಸ್ಕಾನ್ ಟೆಂಪಲ್ ಅವರು, ನಾವು ಇಸ್ಕಾನ್ ಟೆಂಪಲ್ಗೆ ದಾನ ಮಾಡಿದ್ವಿ, ಇಸ್ಕಾನ್ ಟೆಂಪಲ್ ಅವರು ಇಲ್ಲಿ ಕಟ್ಟು ಅಂತ ನಾವು ಕೇಳ್ಕೊಂಡ್ವಿ. ನಮ್ಮ ದಾನ ಮಾಡಿದ್ದನ್ನ ಇಸ್ಕಾನ್ ಟೆಂಪಲ್ ಅವರಿಗೆ ಬಳ್ಳಾರಿಯಲ್ಲಿ ಯೂಸ್ ಮಾಡ್ಬೇಕಂತ ಕೇಳ್ಕೊಂಡ್ವಿ. ಅವ್ರು ಅದಕ್ಕೆ ಜಿಂದಾಲ್ ಅವರು ಲ್ಯಾಂಡ್ ಕೊಟ್ಟರು. ನಾನು ಮತ್ತು ಇನ್ನೊಬ್ಬರು ಇದ್ದಾರೆ, ಮೂವರು ಡೋನರ್ಸ್ ಇದ್ವಿ ಅವಾಗ. ಆ ಮೂವರು ಸೇರಿ ಎಲ್ ವಿ ಪ್ರಸಾದ್ ಐ ಇನ್ಸ್ಟಿಟ್ಯೂಟ್ ಇದೆ ಇಲ್ಲಿ ತಾಳೂರು ರೋಡಲ್ಲಿ ಬಳ್ಳಾರಿಯಲ್ಲಿ. ಆಮೇಲೆ ಅನುಗ್ರಹ ಫೌಂಡೇಶನ್ ಅಂತಿದೆ, ಅದು ಇದೆ. ಆಮೇಲೆ ಮಠಕ್ಕೆ ಬೇರೆ ಕಡೆ ಎಲ್ಲ ಭಾಳ ಮಾಡ್ತೀವಿ, ಬಟ್ ನಾವು ಅದು ಲಿಸ್ಟ್ ಇಟ್ಕೊಳ್ಳಲ್ಲ, ನಾವು ಹೇಳಲ್ಲ ಕೂಡ ಯಾರಿಗೆ ಜಾಸ್ತಿ ನಾವು ಏನು ಮಾಡಿದ್ದೀವಿ ಅಂತ. ಈಗ ನಿಮ್ಮ ಮತದಾರರಿಗೆ ಓದಲು ಕೂಡ ಅದನ್ನೇ ಗುರುತಿಸ್ತಾರೆ ಅಂತೆಲ್ಲ ಕೂಡ ನೀವು ಹೇಳ್ತಾ ಇದ್ರಿ. ಅಂದರೆ ನಾವು ಮಾಡಿದ ದಾನ ಧರ್ಮಗಳು ನಮ್ಮ ಹಿರಿಯರು ಮಾಡಿದ್ದು ಎಲ್ಲರಿಗೆ ದಾನ ಧರ್ಮ ಮಾಡಿದಾರಂತೆ ಎಲ್ಲರಿಗೂ ಗುರುತಿದೆ, ಬಟ್ ಏನು ಮಾಡಿದ್ದೀವಿ ಎಷ್ಟು ಮಾಡಿದ್ದೀವಿ ಏನು ಜಾಸ್ತಿ ನಾನು ಈಗ ಇಲ್ಲಿ ಬಂದಾಗೆ ಎಲ್ಲರಿಗೆ ಹೇಳೋದಕ್ಕೆ ಅವ್ರಿಗೆ ಗುರುತಾಗಿದೆ. ಬಟ್ ಇಲ್ಲಾದ್ರೆ ಮುಂಚೆ ನಾವು ಹೇಳ್ತಿದ್ದಿಲ್ಲ ಯಾರಿಗೆ ನಾವು ಏನು ಮಾಡೀವಂತ ಹೇಳಲ್ಲ ನಾವು. ಸರ್, ನಿಮ್ಗೆ ಯಾಕೆ ಮತದಾರರು ಓಟ್ ಹಾಕ್ಬೇಕು? ನಾನೇನು ಈಗ ನಾನು ಪರ್ಸ್ನಲ್ ಇದರಲ್ಲಿ ಸೇವೆ ಮಾಡ್ತಾ ಇದ್ದೀನಿ, ಸೆಲ್ಫ್ಲೆಸ್ ಸೇವೆ ಅಂತೀರಿ, ಅದೇ ಟೈಪ್ ಆಫ್ ಸರ್ವಿಸ್ ಸೇವೆ ನಾನು ಗ್ರಾಮದಲ್ಲಿ ಕೂಡ ಮಾಡಬೇಕಂತ ಇಷ್ಟ ಇದೆ. ಅದಕ್ಕೆ ನಾನು ಈಗೇನು ಮುಂದೆ ಎಲ್ಲ ಒಳ್ಳೆಯದಾಯಿತು ಎಲ್ಲ ಸರಿ ಆಯಿತು ಅಂದರೆ ಅದೇ ಸೇವೆ ಕಂಟಿನ್ಯೂ ಮಾಡ್ತೀನಿ, ನಾನು ಗ್ರಾಮದಲ್ಲಿ ಕೂಡ ಮಾಡ್ತೀನಿ ಎಲ್ಲ ಕಡೆ ಮಾಡ್ತೀನಿ. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ತಾವು ನಿಂತ್ಕೊಂಡಿದ್ದೀರಾ, ಈಗ ಅಲ್ಲಿ ಯಾವ ಸಮಸ್ಯೆಗಳನ್ನ ಇದಾವೆ ಅಂತೇಳಿ ನಿಮ್ಗೆ ಅನಿಸುತ್ತೆ, ಅದು ಯಾವ ಪರಿಹರಿಸಬಲ್ಲೆ ಅನ್ನೋದು ನಿಮಗೆ? ಅದು ನಾನು ಆಮೇಲೆ ಸ್ಟಡಿ ಮಾಡ್ತೀನಿ ಏನೇನು ಇದೆ ಅಂತ, ಅದ್ರ ಪ್ರಕಾರ ನಾನು ಅದು ಸೊಲ್ಯೂಷನ್ ಏನಿದೆ ಅದು ಏನು ಪರಿಹಾರ ಇದೆ ಅದು ಮಾಡ್ತೀನಿ. ಈಗ ಕೆಲವು ಹೇಳ್ತಾ ಇದ್ರು ಅಂದರೆ ಕೆಲವು ಈಗ ಜನರಲ್ಲಾಗಿರೋ ಹೇಳೋದಿಲ್ಲ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಗೌರವಧನ ಹೆಚ್ಚಿಸ್ಬೇಕು ಅನ್ನೋದಾಗಿರ್ಬೋದು. ಅದಿದೆ, ಅದು ನಮ್ಮ ಪಾರ್ಟಿ ಅಧ್ಯಕ್ಷರು ಮೊನ್ನೆ ಬಸವಭವನದಲ್ಲಿ ಹೇಳಿದ್ದಾರೆ ಗುರು ಹೆಚ್ಚಿಗೆ ಮಾಡ್ತಾರಂತೆ. ಅದು ಸರ್ಕಾರ ಡಿಸಿಷನ್ ತಗೊಂಡು ಅಪ್ರೋಪ್ರಿಯೇಟ್ ಟೈಮಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಸರಿ, ಪ್ರಚಾರದ ಸಮಯದಲ್ಲಿ ತಮ್ಮ ಉಳಿದ ನಾಯಕರ ಸಹಕಾರ ಯಾವ ಥರ ಇದೆ ಸರ್? ಅಂದರೆ ರಾಜ್ಯ ಮಟ್ಟದಾಗಿರ್ಬೋದು. ಚೆನ್ನಾಗಿದೆ, ಚೆನ್ನಾಗಿದೆ. ಯಾರ್ಯಾರು ನಿಮಗೆ ಜೊತೆಗಿದೆ? ಭಾಳ ಎಲ್ಲರಿದ್ದಾರೆ. ನಾನು ಪ್ರಚಾರದ ಟೈಮಲ್ಲಿ ಶ್ರೀರಾಮುಲು ಸಾಹೇಬರು ಇದ್ದಾರೆ, ಸೋಮಶೇಖರ ರೆಡ್ಡಿ ಅವರು ಇದ್ದಾರೆ, ಸುರೇಶ್ ಬಾಬು ಅವರು ಕೂಡ ಇದ್ದರು. ಆ ವಿಜಯನಗರ ಡಿಸ್ಟ್ರಿಕ್ಟಿಗೆ ಹೋದಾಗ ನನಗೆ ಆನಂದ್ ಸಿಂಗ್ ಸಾಹೇಬರು ಭಾಳ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ಇದರಲ್ಲಿ
ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನಮ್ದೆಲ್ಲ ಮೀಟಿಂಗಲ್ಲಿ ಎಲ್ಲದರಲ್ಲಿ ಮಾಡ್ತಾ ಇದ್ದಾರೆ. ಸರ್, ಈಗ ನಿಮ್ಮ ಪ್ರತಿಸ್ಪರ್ಧಿ ಕೊಂಡಯ್ಯ ಅವರು, ಈ ಹಿಂದೆ ನೀವು ಅವರ ಜೊತೆ ವ್ಯವಹಾರಕವಾಗಿ ಕೂಡ ಸಂಬಂಧ ಇತ್ತು, ಅದ್ರ ಜೊತೆ ಕೂಡ ಕೆಲವೊಂದು ಆರೋಪ ಬೀಳಿದೆ, ಅಂದ್ರೆ ನೀವೇ ಅವರು ಟೈ ಅಪ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಕೆಲವು ಆರೋಪ ಬೀಳಿದೆ. ಅದು ಯಾರು ಆರೋಪ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅದೇ ಇದು ಈ ಆರೋಪಿಗೆಲ್ಲ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಈ ಆರೋಪಿಗೆಲ್ಲ ಈ ಸ್ಪರ್ಧೆ ಒಂಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದ್ರು ಸಿ ಅದು ಅವ್ರ ಹತ್ರ ವ್ಯವಹಾರ ಮಾಡಿದ್ದು ಅವಾಗೇ ನಾನು ವ್ಯವಹಾರ ಮಾಡಿದ್ದು ಬೇರೆ ಉದ್ಯಮಿ ಹತ್ರ, ಅವ್ರ ಹತ್ರ ಅಲ್ಲ ಮಾಡಿದ್ದು. ಅವ್ರ ಮಗನ ಹತ್ರ ನಾನು ಫಸ್ಟ್ ಮಾಡಿದ್ದು ಅವ್ರ ಹತ್ರ, ಆಮೇಲೆ ಅವರು ಪಾರ್ಟ್ನರ್ ಆಗಿ ಬಂದರು. ಅದು ಬಿಟ್ಬಿಡಿ, ಅದು 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 ಪರ್ಸ್ನಲ್, ಅದು ಅದು ಮಾತಾಡೋದು ಬೇಡ. ಈ ನಿಮ್ಮ ಇನ್ನೊಂದು ಕ್ವಶನ್ ಏನಿತ್ತು, ಈ ಇದೆಲ್ಲ ನಾವು ಸ್ಪರ್ಧೆ ಇದೆ ಅಂತ ಹೇಳ್ತಿರಲ್ಲ, ನಿಮಗೆ 14th ಆದಮೇಲೆ ಇದಕ್ಕೆ ರಿಪ್ಲೈ ಬರ್ತದೆ ನಿಮಗೆ. ಬಿ ಜೆ ಪಿ ಪಾರ್ಟಿ ವಿನ್ ಆಗುತ್ತೆ. ರಣತಂತ್ರ ನಾವು ರಣತಂತ್ರ ಏನಿದೆ, ನಾವೆಲ್ಲ ಸಿಂಪಲ್ ಜನ, ನಾವು ಹೋಗಿ ವೋಟರ್ಸ್ನ ಬೇಡ್ಕೊಂಡು ಕೇಳ್ತೀವಿ ವೋಟ್ ಹಾಕ್ರಿ, ನಮಗೆ ಸೇವೆ ಮಾಡ್ತೀವಿ, ಸಿನ್ಸಿಯರ್ ಆಗಿ ಸೇವೆ ಮಾಡ್ತೀವಿ ಅಂತ. ಅಲ್ಲ, ಈ ಕೊಂಡೆಯವರು ಕೂಡ ಅದನ್ನೇ ಮಾತಾಡ್ತಾರೆ, ನಾನು ಆಲ್ರೆಡಿ ಆಗಲೇ ಒಂದು ಸುತ್ತು ಬರೋದು ಹಾಕಿದ್ದೀನಿ, ನನಗೆ ತೊಂದರೆ ಇಲ್ಲ, ಮಾಡಲಿ ಮಾಡಲಿ, ಎಲ್ಲರೂ ಮಾಡ್ಬೋದು, ಡೆಮೋಕ್ರಸಿ ಇದು. ಅಲ್ಲ, ನೀವು ಯಾವ ಥರ ಅವ್ರನ್ನ ಕಟ್ಟಿ ಹಾಕೋ ಪ್ರಯತ್ನ ಮಾಡ್ತಾರೆ ಅವ್ರಿಗೆ? ನಾನು ಯಾರ ಮೇಲೆ ಟೀಕೆ ಮಾಡಲ್ಲ, ಯಾರ ಮೇಲೆ ನಾನು ಅಲ್ಲ ಯಾರ ಮೇಲೆ ಕಮೆಂಟ್ ಮಾಡಲ್ಲ. ನಿಮ್ಮ ಆಲೋಚನೆಗಳು, ಯೋಜನೆಗಳು, ಔಟ್ರುಗಳು ಅದನ್ನ ವ್ಯಕ್ತಪಡಿಸ್ತೀನಿ ಕೇಳ್ತೀನಿ. ನಾನು ಮಾಡೋದು ಏನು ಏನು ಕೊಂಡಯ್ಯರು ಹೇಳ್ತಾರೆ, ಈಗ ನಾವು ಗ್ರಾಮಾಭಿವೃದ್ಧಿಗೆ ಹೆಚ್ಚಿನ ಅನುದಾನ ತರೋದಾಗಿರ್ಬೋದು, ಅವ್ರಿಗೆ ವೋಟಿಂಗ್ ಪವರ್ ಕೊಡಿಸಿದ್ದೀನಿ, ಈ ಥರದ್ದೆಲ್ಲ ಕೆಲವು ಮುಂದಿಟ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಯಾವ ಥರ ಹೊಸ ಹೊಸ ನಾನು ಒಂದೇ ಒಂದು ಹೇಳ್ಬೋದು, ಅದೇನು ಅನುದಾನ ಬರುತ್ತೆ ಅದನ್ನ ಕರೆಕ್ಟಾಗಿ ಯೂಸ್ ಮಾಡೋದು ನನ್ನ ಮೇನ್ ಇದು, ದಟ್ ಈಸ್ ಮೈ ಮೇನ್ ಏಮ್. ಏಕೆಂದರೆ ಭಾಳಷ್ಟು ಸರಿಯಾಗಿ ಯುಟಿಲೈಸ್ ಆಗಲ್ಲ ಗ್ರೌಂಡ್ ಲೆವೆಲಲ್ಲಿ. ಆ ಯುಟಿಲೈಸೇಷನ್ನೇ ಕರೆಕ್ಟಾಗಿ ಮಾಡಿದರೆ ಭಾಳ ಅಭಿವೃದ್ಧಿ ಆಗ್ತವೆ ಗ್ರಾಮಗಳು. ಕೊನೆಯದಾಗಿ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನನಗೆ ವೋಟ್ ಮಾಡಿ, ಈ ಸರಿ ತಮ್ಮೆಲ್ಲರೂ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಡಿ, ನೋಡಿ ಬದಲಾವಣೆ ತಗೊಂಡು ಬಂದು ನೋಡಿ. ನಮ್ಮ ಪಾರ್ಟಿಯಲ್ಲಿ ಭಾಳ ಸಿದ್ಧಾಂತ ಇದೆ, ಭಾಳ ಡಿಸಿಪ್ಲಿನ್ಡ್ ಪಾರ್ಟಿ, ಭಾಳ ಪ್ರಿನ್ಸಿಪಲ್ಡ್ ಪಾರ್ಟಿ. ಒಂದ್ಸರಿ ಚೇಂಜ್ ಮಾಡಿ ನೋಡಿ, ಅವಾಗ ನಿಮಗೆ ಚೇಂಜ್ ಗುರುತಾಗುತ್ತೆ, ಏನು ಚೇಂಜ್ ತರ್ಬೋದು ನಾವು ಅಂತ. ಬಿಜೆಪಿ ಹಿರಿಯ ನಾಯಕರು ಮತ್ತು ಮುಖಂಡರು ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಮತ್ತು ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೆ. ಅದಕ್ಕಾಗಿ ತಾವೆಲ್ಲ ನನಗೆ ತಮ್ಮ ಮತ ಹಾಕಿ ಬೆಂಬಲ ಕೊಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.